94C ಮತ್ತು 94CC ಅತ್ಯಂತ ಕಡುಬಡವರು. ಅವ್ರಿಗೆ ನೀವು ಕೊಡೋದೆಷ್ಟು? 5 cents 10 cents ಜಾಗ ಮಾತ್ರ ಕೊಡೋದು. ನಿವೇಶನ ಜಾಗ ಮನೆ ಎಷ್ಟು ಕಳ್ಕೊಡ್ತೇವೆ ಅವ್ರಿಗೆ ಮಾತ್ರ ಕೊಡೋದು. 53-57 ನಲ್ಲಿ ಎಕರೆ ಗಟ್ಟಲೆ ಕೊಡ್ತೀವಿ. ಅದಕ್ಕೆ ನೀವು ಇನ್ನೇನ ಹೊಸ ಕಾನೂನು ಬಂದಾಗ ಅದ್ ನೋಡೋಣ, ಚರ್ಚೆ ಮಾಡೋಣ. 94 ಮತ್ತು 94 CC ಏನಾರು ಒಂದು ಸ್ಪೆಷಲ್ ತಗೋಬಂದು ಆ ಮನೆಯಲ್ಲಿ ಯಾರು ಈಗಾಗಲೇ 16 ವರ್ಷಗಳಿಂದ ಮನೆ ಕಟ್ಕೊಳ್ತಿದ್ದಾರೆ ಅವ್ರಿಗೆ ಏನೂ ಕೊಡಕ್ ಆಗ್ತಿಲ್ಲ. ನೀವು ಇದಕ್ಕೇನಾದ್ರು ಸ್ಪೆಷಲ್ ಮಾಡಿ ಡಿ ಸಿ ಅವರಿಗೆ ತಿಳಿಸೋದು ಒಳ್ಳೇದು. ಬಟ್ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಬಡವರು ಮನೆ ಕಟ್ಕೊಂಡಿರೋದನ್ನ ನಾವು ತೆರವು ಮಾಡ್ಲಿಕ್ಕೂ ಆಗೋದಿಲ್ಲ. ಆ ದೃಷ್ಟಿಯಿಂದ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಸಕಾರಾತ್ಮಕವಾದ ದೃಷ್ಟಿಯಿಂದ ಅದನ್ನು ಕೂಡ ನಾನು ಎಕ್ಸಾಮಿನ್ ಮಾಡ್ತೇನೆ. ನಾನು ಸ್ಪಷ್ಟವಾಗಿ ಪ್ರಾಮಿಸ್ ಮಾಡೋದಿಲ್ಲ, ಆದರೆ ಬೇರೆ ಗೋಮಾಳದ್ದಾದರೆ ಐ ಸ್ಟ್ಯಾಂಡ್ ಪ್ರಾಮಿಸ್ ಮಾಡ್ತೇನೆ, ನಾನು ಇದ್ರೂ ಮಾಡಿಕೊಡ್ತೇನೆ ನಾನು. ಆದರೆ ಕುಮ್ಕಿ ವಿಷಯ ಬಂದಾಗ ಅಷ್ಟು ಸ್ಪಷ್ಟವಾಗಿ ನಾನು ಹೇಳಲಿಕ್ಕಾಗೋದಿಲ್ಲ. ಆದರೆ ಮನೆ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1652 ಕಂದಾಯ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ನಿಮಗೂ ಗೊತ್ತಿರುವಂತೆ ನಮ್ಮ 2 ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ, ಕುಮ್ಕಿ ಜಮೀನಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಇನ್ನೂ ನಿವಾರಣೆ ಆಗದಿರುವಂಥದ್ದು ನಿಮ್ಮ ಗಮನದಲ್ಲಿದೆ. ಕೊಡಗು ಮತ್ತು ಉತ್ತರ ಕನ್ನಡದಲ್ಲಿ ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಕರೀತಾರೆ. ಈಗಾಗಲೇ ಸ್ವಾಧೀನದಲ್ಲಿರುವಂಥ ಕುಮ್ಕಿ ಜಮೀನುಗಳನ್ನು 53 ಮತ್ತು 57 ಮತ್ತು 94C ಮಂಜೂರಾತಿಯನ್ನು ಗೊಳಿಸಬೇಕು ಅಂತೇಳಿ ಹಲವು ಬಾರಿ ಸದನದಲ್ಲಿ ಪ್ರಸ್ತಾಪ ಆಗಿತ್ತು. ಕಂದಾಯ ಇಲಾಖೆಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು. ಮಾನ್ಯ ಸಚಿವರು ಇವತ್ತಿನ ಆನ್ಸರ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ, ಕುಮ್ಕಿ ಜಮೀನುಗಳನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಇದರ ಜೊತೆಗೆ ನಾನು ಸದನದ ಗಮನಕ್ಕೆ ಮತ್ತು ನಿಮ್ಮ ಗಮನಕ್ಕೆ ತರುವಂಥದ್ದು, March 12 ಕಂದಾಯ ಇಲಾಖೆ ಒಂದು ಸುತ್ತೋಲನೆಯನ್ನು ಹೊರಡಿಸಿದೆ. ಅದರ ಪ್ರಕಾರ ಕುಮ್ಕಿ ಜಮೀನುಗಳನ್ನು ಲೀಸಿಗೆ ಕೊಡಬಹುದು ಅಂತೇಳಿ ಅವರು ಈಗಾಗಲೇ ತೀರ್ಮಾನಗಳನ್ನು ಮಾಡಿದ್ದಾರೆ. ನಾನು ಮಾನ್ಯ ಕಂದಾಯ ಸಚಿವರು ವಿನಂತಿ ಮಾಡ್ತೇನೆ, ಈ ತರ ಲೀಸ್ಗಳನ್ನು ಕೊಡಬೇಕು ಅಂತ ನಿಮ್ಮ ಸುತ್ತೋಲೆಯಲ್ಲಿ ಏನು ಹೇಳಿದಿರಿ, ಇದ್ರ ಬಗ್ಗೆ ಒಂದ್ಸರಿ ಸದನದ ಮಾಹಿತಿಗೂ ತಿಳಿಸಬೇಕು. ಮತ್ತು 94C ಅನ್ವಯ ಯಾರು ಸರ್ಕಾರಿ ಜಾಗಗಳಲ್ಲಿ ಕುಮ್ಕಿಗಳಲ್ಲಿ ಮನೆ ಕಟ್ಕೊಳ್ತಿದ್ದಾರೆ 5 cents 10 cents ಅವರಿಗೆ ಮಂಜೂರಾತಿಯನ್ನು ಕೊಡ್ಲಿಕ್ಕೆ ಏನಾರು ಒಂದು ವಿಶೇಷವಾಗಿ ಇದಕ್ಕೆ ಗಮನವನ್ನು ಹರಿಸಲಿಕ್ಕೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತೇಳಿ ನಾನು ಮಾನ್ಯ ಕಂದಾಯ ಸಚಿವರ ಹತ್ರ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಒಂದು ವಿಷಯ ಸ್ವಲ್ಪ ಕಹಿ ಆದರೂ ಕೂಡ ನಾವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಯಾಕಂದರೆ ನೋಡ್ತೇನೆ ಮಾಡ್ತೇನೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಸುಮ್ಮನೆ ಜನಗಳನ್ನು ನಾವು ತಪ್ಪು ನಿರೀಕ್ಷೆಗಳು ಕೊಡೋದಕ್ಕಿಂತ ಸ್ಪಷ್ಟವಾಗಿ ಕೆಲವು ಸಂದರ್ಭದಲ್ಲಿ ಕಹಿ ಆದರೂ ಕೂಡ ಹೇಳುವಂಥದ್ದು ಜನಹಿತದಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ. ಕುಮ್ಕಿಯನ್ನು ಮಂಜೂರಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸ್ಪಷ್ಟತೆ ಇದೆ. ಅದು ಹೋದ ಸರ್ಕಾರದಲ್ಲಿ ಅಂದರೆ BJP ಆಡಳಿತದಲ್ಲಿದ್ದಾಗಲೂ ಸಹ ಇದೇ ವಿಷಯಕ್ಕೆ ಒಂದು ಸಂಪುಟದ ಉಪ ಸಮಿತಿಯನ್ನು ಕೂಡ ರಚನೆ ಮಾಡಿದರು. ಅವರು ಇದನ್ನು ಮಂಜೂರು ಮಾಡಬೇಕು ಅನ್ನೋ ಕಾರಣಕ್ಕೆ ಸಂಪುಟದ ಉಪ ಸಮಿತಿಯನ್ನು ಮಾಡಿದರು. ಅಲ್ಲಿ ಚರ್ಚೆ ಮಾಡಿ ಅವರು ಕೂಡ ಮಂಜೂರು ಮಾಡಬೇಕು ಅನ್ನೋ ವಿಷಯವನ್ನು ಕೈಬಿಟ್ಟಿದ್ದಾರೆ. ಯಾಕೆಂದರೆ ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ. ಇದರಲ್ಲಿ ಈ ಕುಮ್ಕಿಯನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಜನಗಳಿಗೆ ನಾವು ಹಕ್ಕನ್ನು ಕೊಟ್ಟಿದ್ದೇವೆ, ಪ್ರಿವಿಲೇಜ್. ಇದು ಪ್ರಿವಿಲೇಜ್ ಅಲ್ಲಿ ಬರುತ್ತೆ ಇವೆಲ್ಲವೂ ಕೂಡ. Rule 79 ಅಲ್ಲಿ ನಮ್ಮದು KLR Act ಅಲ್ಲಿ ಪ್ರಿವಿಲೇಜಸ್ ಬಗ್ಗೆ ಉಲ್ಲೇಖ ಇದೆ. ಮೂಲ ಇದನ್ನು ಕೊಟ್ಟಿದ್ದೇನೆಂದರೆ ಜಮೀನಿಗೆ ಹೊಂದಿಕೊಂಡಿರ್ತಕ್ಕಂಥ ಕಾಡಿನಲ್ಲಿ ಅಲ್ಲಿ ಬರುವಂಥ ಕಾಡಿನ ಉಪ ಉತ್ಪನ್ನಗಳು, ಬಿದ್ದೋಗಿರ್ತಕ್ಕಂತಹ ಸೌದೆ ಅಥವಾ ಕಾಡಿನಲ್ಲಿ ಇರ್ತಕ್ಕಂಥ ಬೇರೆ ಉಪ ಉತ್ಪನ್ನ ಸರಗು, ಹೌದು ನಮ್ ಹೌದು ಸರಗು ಅಂತೇವೆ, ಹಾಗೂ ಇತರೆ ಸಣ್ಣ ಪುಟ್ಟ ಉಪ ಉತ್ಪನ್ನಗಳು, ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್, ಅಂಥವುಗಳನ್ನು ಬಳಕೆ ಮಾಡಲಿಕ್ಕೆ ಇದನ್ನು ಹಕ್ಕು ಪ್ರಿವಿಲೇಜನ್ನು ಕೊಟ್ಟಿದ್ದಂಥದ್ದು ಅನ್ನುವಂಥದ್ದು ಕಾನೂನಿನಲ್ಲಿ ಸ್ಪಷ್ಟವಾಗಿದೆ. ಆದರೆ ಆ ಜಾಗಗಳನ್ನು ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಬಹುತೇಕ ಸ್ಪಷ್ಟ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕನಿಷ್ಠ ಇದನ್ನ ಲೀಸ್ ಕೊಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಪರಿಶೀಲನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ. ಅದನ್ನ ಹೋದ ಸರ್ಕಾರದಲ್ಲೂ ಕೂಡ ಈ ಆಯಾಮದಲ್ಲಿ ಲೀಸ್ ಕೊಡುವ ವಿಚಾರದಲ್ಲಿ ಪರಿಶೀಲನೆ ಮಾಡುವಂತಹದ್ದು ಹೋದ ಸರ್ಕಾರದಲ್ಲೂ ಕೂಡ ವಿಷಯ ಇತ್ತು. ನಾವು ಅದನ್ನ ಮಾಡ್ತಾ ಇದ್ದೇವೆ.
ನಾನು ತಕ್ಷಣಕ್ಕೆ ಲೀಸ್ ಕೊಡ್ತೇವೆ ಅಂತಲೂ ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದು ಪಾಸಿಟಿವ್ ಆಗಿ ಅಟ್ಲೀಸ್ಟ್ ಅದನ್ನ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನ ನಾನು ಸೀರಿಯಸ್ ಆಗಿ ಸ್ಟಡಿ ಮಾಡಿ. ನಾನು ಮಾನ್ಯ ಸಚಿವರಿಗೆ 94C, 94CC, 53 ಮತ್ತು 57 ಇದು ಎಲ್ಲದನ್ನು ಕೂಡ ಒಂದರಲ್ಲೇ ತುಲನೆ ಮಾಡಬೇಡಿ ಅಂತ. 94C ಮತ್ತು 94CC ಅತ್ಯಂತ ಕಡುಬಡವರು, ಅವ್ರಿಗೆ ನೀವು ಕೊಡೋದು ಎಷ್ಟು? 5 ಸೆನ್ಸ್, 10 ಸೆನ್ಸ್ ಜಾಗ ಮಾತ್ರ ಕೊಡೋದು, ನಿವೇಶನ ಜಾಗ, ಮನೆ ಎಷ್ಟು ಕಳ್ ಕೊಡ್ತೇವೆ ಅವ್ರಿಗೆ ಮಾತ್ರ ಕೊಡೋದು. 53, 57 ನಲ್ಲಿ ಎಕರೆಗಟ್ಟಲೆ ಕೊಡ್ತೀವಿ. ಅದಕ್ಕೆ ನೀವು ಇನ್ನೇನಾದ್ರು ಹೊಸ ಕಾನೂನು ಬಂದಾಗ ಅದು ನೋಡೋಣ, ಚರ್ಚೆ ಮಾಡೋಣ. 94 ಮತ್ತು 94 CC ಏನಾರು ಒಂದು ಸ್ಪೆಷಲ್ ತಗೊಬಂದು ಆ ಮನೆಯಲ್ಲಿ ಯಾರು ಈಗಾಗಲೇ 16 ವರ್ಷಗಳಿಂದ ಮನೆ ಕಟ್ಕೊಳ್ತಿದ್ದಾರೆ ಅವ್ರಿಗೆ ಏನೂ ಕೊಡಕ್ ಆಗ್ತಿಲ್ಲ. ನೀವು ಇದಕ್ಕೇನಾದ್ರು ಸ್ಪೆಷಲ್ ಮಾಡಿ ಡಿ ಸಿ ಅವರಿಗೆ ಅಧ್ಯಕ್ಷರು ಒಳ್ಳೇದು ಅಂತ. ಅನ್ಯ ಸದಸ್ಯರು ಹೇಳುವಂತ ವಿಷಯದಲ್ಲಿ ನಾನು ವೈಯಕ್ತಿಕವಾಗಿ ಅದರ ಪರ ಇದ್ದೇನೆ. ಬಡವರು ಮನೆ ಕಟ್ಕೊಂಡಿರೋದಕ್ಕೆ ನಾವು ವಿಶೇಷ ದೃಷ್ಟಿಕೋನದಿಂದಾನೇ ನೋಡಬೇಕು ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಹೋದ ಬಾರಿ ಇದೇ ಸದನದಲ್ಲಿ ಈ ಥರದ ಇನ್ನೊಂದು ಬಂದಾಗ ನಾನು ಹೇಳಿದ್ದೇನೆ, ಯಾವುದಾದ್ರು ಗೋಮಾಳ ಜಾಗದಲ್ಲಿ ಹಿಂದೆ 94C, CC ರಿಜೆಕ್ಟ್ ಮಾಡಿದರೆ ನೀವು ನನಗೆ ಕೊಡಿ, ನಾನು ಅದನ್ನ ರೀಇನ್ಸ್ಟೇಟ್ ಮಾಡಿ ಗ್ರಾಂಟ್ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದೇನೆ. ಅದು ಎಲ್ಲೋ ಒಂದು ಕಡೆ ಮಾಡಬಹುದಾ ಅನ್ನೋ ಜಿಜ್ಞಾಸೆ ಇದ್ರೂ ಕೂಡ ಅದು ಒಂದು ಸಮಾಜದ ಹಿತ ದೃಷ್ಟಿಯಿಂದ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಮಾಡೋಣ ಅನ್ನೋ ಸಂಕಲ್ಪ ನನ್ನದು. ಆದರೆ ಕುಮ್ಕಿಯಲ್ಲಿ ಅದನ್ನ ಮಾಡಲಿಕ್ಕೆ ಬರುತ್ತಾ ಅನ್ನುವಂಥ ವಿಷಯಗಳು ಕೂಡ ಇದೆ. ಬಟ್ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಬಡವರು ಮನೆ ಕಟ್ಕೊಂಡಿರೋದನ್ನ ನಾವು ತೆರವು ಮಾಡಲಿಕ್ಕೂ ಆಗೋದಿಲ್ಲ. ಆ ದೃಷ್ಟಿಯಿಂದ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಸಕಾರಾತ್ಮಕವಾದ ದೃಷ್ಟಿಯಿಂದ ಅದನ್ನು ಕೂಡ ನಾನು ಎಕ್ಸಾಮಿನ್ ಮಾಡ್ತೇನೆ. ನಾನು ಸ್ಪಷ್ಟವಾಗಿ ಪ್ರಾಮಿಸ್ ಮಾಡೋದಿಲ್ಲ, ಆದರೆ ಬೇರೆ ಗೋಮಾಳದ್ದಾದರೆ ಐ ಸ್ಟ್ಯಾಂಡ್ ಪ್ರಾಮಿಸ್ ಮಾಡ್ತೇನೆ, ನಾನು ಇದ್ರೂ ಮಾಡಿಕೊಡ್ತೇನೆ ನಾನು. ಆದರೆ ಕುಮ್ಕಿ ವಿಷಯ ಬಂದಾಗ ಅಷ್ಟು ಸ್ಪಷ್ಟವಾಗಿ ನಾನು ಹೇಳಲಿಕ್ಕಾಗೋದಿಲ್ಲ. ಆದರೆ ಖಂಡಿತವಾಗಿ ನೀವು ಹೇಳುವಂಥ ವಿಷಯ ನನಗೆ ಕನ್ವಿನ್ಸ್ ಆಗಿದೆ, ಕಾನೂನಲ್ಲಿ ಮಾಡಲಿಕ್ಕಾಗುತ್ತಾ ಅನ್ನೋದನ್ನು ನಾನು ಸಕಾರಾತ್ಮಕವಾಗಿ ಖಂಡಿತ ಅದನ್ನು ನಾನು ಶ್ರದ್ಧೆಯಿಂದ ಗಮನ ಇಟ್ಟು ಪರಿಶೀಲನೆ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷ, ಒಂದು ನಿಮಿಷ ಅಧ್ಯಕ್ಷ, ಮಾನ್ಯ ಸಚಿವರಿಗೆ ಮನವಿ ಮಾಡ್ತೀನಿ, ಈ 94 CC ಮತ್ತೆ ಇದು ಅದನ್ನ ಅವಧಿನ ಸ್ವಲ್ಪ ವಿಸ್ತರಣೆ ಮಾಡಲಿಕ್ಕೆ ಒಂದು ಸಹಾಯ ಮಾಡಿಕೊಡಿ ಸರ್. ಯಾಕಂದ್ರೆ ಬೆಂಗಳೂರು ನಗರ ಸುತ್ತಮುತ್ತ ಸಾಕಷ್ಟು ಈ ತರ ಸಮಸ್ಯೆ ಇನ್ನೂ ಇತ್ಯರ್ಥ ಆಗಿಲ್ಲ. ಅದ ಸಚಿವರೇ ದಯಮಾಡಿ ಅದನ್ನ ಎಕ್ಸ್ಚೇಂಜ್ ಮಾಡಿ, ವಿಧಾನಸಭಾ ಕ್ಷೇತ್ರದಲ್ಲಿ ಅದನ್ನ ಮಾಡ್ಕೊಳ್ಳಿಕ್ಕೆ ಸಹಕಾರ ಮಾಡ್ಕೊಡ್ಬೇಕು. ರಾಜ್ಯಕ್ಕೆ ಟೈಮ್ ಕೊಟ್ರೆ, ಅವಕಾಶ ಮಾಡಿಕೊಟ್ರೆ ರಾಜ್ಯಕ್ಕೆ ಅನುಕೂಲ ಆಗ್ತದೆ. ಇದು ಅವಕಾಶ ಮಾಡಿಕೊಟ್ರೆ ರಾಜ್ಯಕ್ಕೆ ಅನುಕೂಲ ಆಗುತ್ತೆ, ತೊಂದರೆ ಆಗಿದೆ ಎಲ್ಲ ಕಡೆ ತೊಂದರೆ ಆಗಿದೆ. ಅಧಿಕಾರಿಗಳಿಗೆ ಆಲ್ರೆಡಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಯಾವ್ದಾದ್ರು ರಿಜೆಕ್ಟ್ ಮಾಡಿದ್ರೆ ಅಂತ ರಿಓಪನ್ ಮಾಡಿ ನನಗ್ ಕಳ್ಸ್ಕೊಡಿ ಅಂತ ಹೇಳಿದ್ದೇನೆ. ಕೇಳಿಸ್ಕೊಳ್ಳಿ, ನಿಮ್ಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅಧಿಕಾರಿಗಳು ಕೆಲವು ವಿಷಯಗಳನ್ನ ಎಷ್ಟು ಮಟ್ಟಿಗೆ ಕಿವಿಗೆ ಹಾಕೊಳ್ತಾರೆ ಅಂತ. ಅದಕ್ಕೆ ಬರೀ ಅವ್ರಿಗೆ ಬಿಡೋದ್ ಬೇಡ, ಅಂತದ್ ಯಾವ್ದನ ಇದ್ರೆ ನೀವು ನನ್ನ ಗಮನಕ್ಕೆ ತಗೊಂಡ್ ಬನ್ನಿ, ನಾನು ಪರ್ಸನಲ್ ಆಗಿ ಅಟೆಂಡ್ ಮಾಡ್ತೇನೆ. ಅವ್ರಿಗೆ ಹೇಳಿದ್ದೇನೆ ಅದ ಆ ಹೇಳಿದ್ರೆ ಎಷ್ಟಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಈಗ ಅದ್ರ ಬೇಡ ಕೆಲವರು ಅರ್ಜಿ ಮಾನ್ಯ ಸಚಿವರೇ, ಇದ್ರ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ ಜಿಲ್ಲೆಯಲ್ಲಿ ಈಗಾಗಲೇ ನಿಮ್ ಗಮನಕ್ಕೆ ನನ್ನ ಮೋಕ್ಷಕ್ಕೆ ಒಂದು ಲಾಸ್ಟ್ ಕ್ವಶನ್ ಇದಕ್ಕೆ ಸಂಬಂಧಪಟ್ಟಿದೆ. 53 ಮತ್ತು 57 ಗಳನ್ನ ಅಕ್ರಮ ಸಕ್ರಮ ಸಮಿತಿ ಅಥವಾ ಬಗರುಕುಂ ಸಮಿತಿಯ ಗಮನಕ್ಕೆ ತರದಲೆ ಕಂದಾಯ ಇಲಾಖಾ ಅಧಿಕಾರಿಗಳ ಮಟ್ಟದಲ್ಲೇ ಆ ಅರ್ಜಿಗಳನ್ನ ಇತ್ಯರ್ಥ ಮಾಡ್ತಾ ಇದಾರೆ, ಅಂದ್ರೆ ರಿಜೆಕ್ಟ್ ಮಾಡ್ತಾ ಇದಾರೆ. ನೀವು ಸಮಿತಿಯನ್ನ ರಚನೆ ಮಾಡಿ ಸಮಿತಿಗೆ ತರದಲೆ ರಿಜೆಕ್ಟ್ ಮಾಡಿಬಿಟ್ರೆ ಸಮಿತಿಯ ಪಾವಿತ್ರತೆ ಏನು ಉಳಿಯುತ್ತೆ? ಹಾಗಾಗಿ ದಯಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನು ಸೂಚನೆ ಕೊಡಿ, ರಿಜೆಕ್ಟ್ ಇರ್ಬೋದು ಅಥವಾ ಮಂಜೂರಾತಿ ಇರ್ಬೋದು, ಆ ಸಮಿತಿಗೆ ಅಧಿಕಾರ ಇರೋದು. ಇದಕ್ಕೇನಾದ್ರು ಒಂದು ಸಣ್ಣದ ನೀವು ಅಧಿಕಾರಿಗಳಿಗೆ ಕೊಡ್ಲಿಲ್ಲ ಅಂತಂದ್ರೆ ಸಮಿತಿ ಮುಂದೆ ಬರ್ತಾನೆ ಇಲ್ಲ, ಎಲ್ಲರೂ ಕೂಡ ರಿಜೆಕ್ಟ್ ಮಾಡ್ತಾ ಕೂತಿದ್ದಾರೆ. ಇದರಿಂದ ತುಂಬಾ ಸರಿ ಅವ್ಯವಹಾರಕ್ಕೂ ಕಾರಣ ಆಗುತ್ತೆ ಮತ್ತು ಅರ್ಹರಿಗೆ ಸಿಗದಲ್ಲೇ ಇರುವಂತ ವಂಚಿತರಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ದಯಮಾಡೋದಕ್ಕೆ ಅವಕಾಶ ಕೊಡದಲೆ ಸಮಿತಿಯ ಮುಂದೆ ಬರಬೇಕು ಅಂತೇಳಿ ಒಂದು ಆದೇಶ ಕೊಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.